ಒಂದರ ನಂತರ ಒಂದರಂತೆ ವರ್ಷಗಳು ಕಳೆಯುತ್ತದೆ ನೀವು ಅದೇ ಪಶ್ಚಾತಾಪದಿಂದ ಸಿಲುಕಿಕೊಂಡಿದ್ದರೆ ಅಥವಾ ಅದೇ ಅನುಮಾನವನ್ನು ಹೊಂದಿದ್ದರೆ ಅಥವಾ ಕಳಪೆ ಸ್ವಾಭಿಮಾನದಿಂದ ಬಳಲುತ್ತಿದ್ದರೆ ಬಹಳ ಹಿಂದೆ ನಿಮ್ಮ ಜೀವನದಲ್ಲಿ ಉಂಟಾದ ನಿರಾಶೆಗಳು ತುಂಬಿರುವ ಚೀಲವನ್ನು ಇನ್ನೂ ಹೊತ್ತುಕೊಂಡಿದ್ದರೆ ನೀವು ಜೀವನದಲ್ಲಿ ನಿಮ್ಮ ಆದ್ಯತೆಗಳನ್ನು ನೇರವಾಗಿ ಪಡೆಯಬೇಕು ಕಳೆದ ವರ್ಷವನ್ನು ಹಿಂತಿರುಗಿ ನೋಡಿ ಮತ್ತು ನಿಮ್ಮನ್ನು ವಿಶ್ಲೇಷಿಸಿ ಮತ್ತು ಉತ್ತಮ ಜೀವನವನ್ನು ಮುಂದುವರಿಸಲು ನೀವು ತಪ್ಪಿಸಬೇಕಾದ ವಿಷಯಗಳನ್ನು ನೀವು ತಿಳಿಯುವಿರಿ ದ್ವೇಷವನ್ನು ಇಟ್ಟುಕೊಳ್ಳುವುದನ್ನು ಬಿಟ್ಟುಬಿಡಿ ಆತರದಲ್ಲೇ ನಿರ್ಧಾರವನ್ನು ತೆಗೆದುಕೊಳ್ಳುವುದನ್ನು ಬಿಟ್ಟುಬಿಡಿ ಭವಿಷ್ಯದ ಬಗ್ಗೆ ಮಿತಿ ಮೀರಿದ ಚಿಂತೆ ಮತ್ತು ತಪ್ಪು ಮಾಡಿದ ನಂತರ ನಿರಂತರ ಪಶ್ಚಾತ್ತಾಪ ಪಡುವುದನ್ನು ಬಿಟ್ಟುಬಿಡಿ ನೀವು ಎದುರಿಸುವ ಪ್ರತಿಯೊಂದು ಸಂದರ್ಭಗಳನ್ನು ವಿಶ್ಲೇಷಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಮಾಡಿರಿ ನಿಮ್ಮ ತಪ್ಪುಗಳನ್ನು ಅರಿತುಕೊಳ್ಳಲು ಮತ್ತು ಸಂಭವ್ಯ ಪ್ರಯತ್ನಗಳ ಮೂಲಕ ಅದನ್ನು ಸುಧಾರಿಸಿಕೊಳ್ಳಲು ಎಂದಿಗೂ ತಡವಾಗಿರುವುದಿಲ್ಲ ನೀವು ಜೀವನದ ಚಿಕ್ಕ ಅಭ್ಯಾಸಗಳಿಂದ ಪ್ರಾರಂಭಿಸಬಹುದು ಮತ್ತು ನಂತರ ಪ್ರಮುಖ ನಿರ್ಧಾರಗಳ ಕಡೆಗೆ ಮುಂದುವರಿಯಬಹುದು ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಿರಿ ಉತ್ಪಾದಕವಾಗಿರಿ ಮತ್ತು ನೇರವಾಗಿರಲು ಕಲಿಯಿರಿ ಅನೇಕ ಬಾರಿ ನಮ್ಮ ಜೀವನದ ಆಶೀರ್ವಾದವನ್ನು ಪಡೆದುಕೊಳ್ಳಲು ವಿಫಲರಾಗುತ್ತೇವೆ ಪ್ರತಿದಿನ ಅಂತ್ಯದಲ್ಲಿ ನಿಮಗೆ ಸಂಭವಿಸುವ ಒಳ್ಳೆಯ ವಿಷಯಗಳನ್ನು ಪಟ್ಟಿ ಮಾಡಿರಿ ನಿಮ್ಮ ಕುಟುಂಬ ಸಮುದಾಯ ಹಾಗೂ ಸ್ನೇಹಿತರಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿರಿ ಕಷ್ಟದ ಸಮಯದಲ್ಲಿ ಅದನ್ನು ಎದುರಿಸುವ ಧೈರ್ಯ ಮಾತ್ರ ಎಣಿಕೆಯಾಗುತ್ತದೆ ನಿಮ್ಮ ಕೆಲಸಕ್ಕೆ ಪ್ರತಿಫಲ ಸಿಕ್ಕುವುದು ಎಂದು ಸತ್ಯವೇದ ಹೇಳುತ್ತದೆ